ಪರೀಕ್ಷೆಯ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೇ, ಉತ್ತರ ನೆನಪಿಟ್ಟುಕೊಳ್ಳುವ ಹೊಸದೊಂದು ತಂತ್ರ ಪ್ರಶ್ನೆಗಳು ಹಲವು ಉತ್ತರ ಒಂದೇ ಸಂಚಿಕೆಗೆ ಸ್ವಾಗತ. ಇವತ್ತಿನ ಹಲವು ಪ್ರಶ್ನೆಗಳು ಭಾರತದ ಪ್ರಾಕೃತಿಕ ಲಕ್ಷಣಗಳು ಅಧ್ಯಾಯದಿಂದ ಪ್ರಶ್ನೆಗಳನ್ನು ನೋಡೋಣ. ಉತ್ತರ ಮೈದಾನದ ಪ್ರಾಮುಖ್ಯತೆ ತಿಳಿಸಿ. ಎರಡನೇದು ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ ಏನು? ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಪೂರಕ ಎಂಬುದನ್ನು ಸಮರ್ಥಿಸಿ. ಭಾರತದ ಕರಾವಳಿ ಮೈದಾನದ ಪ್ರಾಮುಖ್ಯತೆ ತಿಳಿಸಿ. ಅಧಿಕ ಜನಸಾಂದ್ರತೆಗೆ ಕಾರಣಗಳೇನು? ಉತ್ತರ ಮೈದಾನ ಅಧಿಕ ಜನಸಾಂದ್ರತೆ ಹೊಂದಿದೆ ಏಕೆ? ತೀರ ಪ್ರದೇಶಗಳು ಅಧಿಕ ಜನಸಾಂದ್ರತೆ ಹೊಂದಿವೆ ಏಕೆ? ಈ ರೀತಿ ವಿಭಿನ್ನ ಹಲವು ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಎಲ್ಲ ಪ್ರಶ್ನೆಗಳು ಒಂದೇ ಉತ್ತರವನ್ನು ನಿರೀಕ್ಷೆ ಮಾಡತಕ್ಕಂಥ ಪ್ರಶ್ನೆಗಳು ಆಗಿರುತ್ತವೆ. ಈ ಹಲವು ಪ್ರಶ್ನೆಗಳಿಗೆ ಒಂದೇ ಉತ್ತರವನ್ನು ಈಗ ನೋಡುವ. ಉತ್ತರ: ವಿಶಾಲ ಸಮತಟ್ಟಾದ ಮೈದಾನ. ಎರಡನೇದು ಫಲವತ್ತಾದ ಮಣ್ಣುಗಳು. ಮೂರನೇದು ಕೃಷಿಗೆ ಪೂರಕ ಸೌಲಭ್ಯಗಳು. ನಾಲ್ಕನೇದು ಕೈಗಾರಿಕಾಭಿವೃದ್ಧಿಗೆ ಅನುಕೂಲಕಾರಿ ಸೌಲಭ್ಯಗಳು. ಐದನೇದು ವರ್ಷ ಪೂರ್ತಿ ಹರಿಯುವ ನದಿಗಳು. ಇದು ಉತ್ತರ ಮೈದಾನಕ್ಕೆ ಮಾತ್ರ ಸೀಮಿತವಾದ ಉತ್ತರ. ಆರನೇದು ನೀರಾವರಿ ಸೌಲಭ್ಯಗಳು. ಏಳನೇದು ಸಾರಿಗೆ ಮತ್ತು ಸಂಪರ್ಕದ ಸೌಲಭ್ಯಗಳು. ಎಂಟನೇದು ವ್ಯಾಪಾರ ಮತ್ತು ವಾಣಿಜ್ಯ ಅಭಿವೃದ್ಧಿ. ಒಂಬತ್ತು ಖನಿಜ ನಿಕ್ಷೇಪಗಳು. ನೋಡಿ, ಆ ಎಲ್ಲ ಪ್ರಶ್ನೆಗಳಿಗೂ ಇದೊಂದೇ ಉತ್ತರವನ್ನು ನಿಧಾನಗತಿಯ ಮಕ್ಕಳು ಅಥವಾ ಕಲಿಕೆಯಲ್ಲಿ ಹಿಂದುಳಿದಂಥ ವಿದ್ಯಾರ್ಥಿಗಳು ಈ ತಂತ್ರವನ್ನು ಉಪಯೋಗಿಸಿಕೊಂಡು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿಕೊಳ್ಳಲಿಕ್ಕೆ ಇದೊಂದು ಉತ್ತಮವಾದ ಟೆಕ್ನಿಕ್ ಆಗಿದೆ. ಮತ್ತೊಂದು ಹಲವು ಪ್ರಶ್ನೆಗಳು ಒಂದೇ ಉತ್ತರ. ಇದನ್ನು ನಾವು ಭಾರತದ ಮಣ್ಣುಗಳು ಮತ್ತು ಅರಣ್ಯ ಸಂಪತ್ತು ಅಧ್ಯಾಯದಿಂದ ನೋಡುವ. ಹಲವು ಪ್ರಶ್ನೆಗಳು ಈ ರೀತಿಯಾಗಿವೆ: ಮಣ್ಣಿನ ಸಂರಕ್ಷಣಾ ಕ್ರಮಗಳು ಯಾವುವು? ಮಣ್ಣಿನ ಸವೆತ ತಡೆಗಟ್ಟುವ ವಿಧಾನಗಳು ಯಾವುವು? ಮೂರನೇದು ಅರಣ್ಯ ಸಂರಕ್ಷಣಾ ಕ್ರಮಗಳು ಯಾವುವು? ನಾಲ್ಕನೇದು ಅರಣ್ಯನಾಶ ತಡೆಗಟ್ಟುವುದು ಹೇಗೆ? ಈ ಎಲ್ಲ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ನೀವು ಬರೆಯುವಂಥ ಉತ್ತರ ಒಂದೇ ರೀತಿಯಾಗಿ ನಾವು ನೋಡಬಹುದು. ಕೆಲವಿಷ್ಟು ವಿದ್ಯಾರ್ಥಿಗಳು ಈ ತಂತ್ರವನ್ನು ಬಳಸಿಕೊಂಡು ಅಂಕ ಪಡೀಲಿಕ್ಕೆ ಸಾಧ್ಯತೆ ಇದೆ. ಈಗ ಉತ್ತರವನ್ನು ನೋಡುವ. ಈಗ ಆ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡುವ. ಮೊದಲೇದು ಅರಣ್ಯನಾಶ ನಿಯಂತ್ರಣ, ಅರಣ್ಯ ಪೋಷಣೆ, ಮರು ಅರಣ್ಯೀಕರಣ, ಅತಿಯಾಗಿ ದನಕರು ಮೇಯಿಸುವುದನ್ನು ನಿಯಂತ್ರಿಸುವುದು, ಚೆಕ್ ಡ್ಯಾಮ್ಗಳ ನಿರ್ಮಾಣ, ಬದುವುಗಳ ನಿರ್ಮಾಣ, ಮಾಧ್ಯಮಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸುವುದು, ನಿಯಂತ್ರಣ ಕಾಯ್ದೆಗಳ ಜಾರಿ, ರೋಗ ನಿಯಂತ್ರಣ. ಎಲ್ಲ ಅಂಶಗಳು ಆ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವಾಗಿರುತ್ತವೆ. ಇವುಗಳನ್ನು ವಿದ್ಯಾರ್ಥಿಗಳಾದಂಥವರು ನೆನಪಿನಲ್ಲಿ ಇಟ್ಟುಕೊಂಡು ಪರೀಕ್ಷೆಯಲ್ಲಿ ಸೂಕ್ತವಾದ ಅಂಶಗಳನ್ನು ಬರೆಯಬೇಕು. ಇಲ್ಲಿಗೆ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.